ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಿವಾಕರ್ ನಮ್ಮ ಚಾನೆಲ್ನ ವತಿಯಿಂದ ಕರ್ನಾಟಕ ಮತ್ತು ರಾಷ್ಟ್ರೀಯ ವಿದ್ಯಾಭ್ಯಾಸದ ಬಗ್ಗೆ ನ್ಯೂ ಅಪ್ಡೇಟ್ಸ್ ನ್ಯೂ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀವಿ ಹಾಗಾಗಿ ನಮ್ಮ ಚಾನೆಲ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ಈಗಲೇ ಸಬ್ಸ್ಕ್ರೈಬ್ ಆಗ್ಬಿಡಿ ಮತ್ತು ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆ್ಯಂಡ್ ಗೆಟ್ ದ ನ್ಯೂ ಆ್ಯಂಡ್ ಬೆಸ್ಟ್ ಇನ್ಫಾರ್ಮೇಷನ್ ಅಬೌಟ್ ಎಜುಕೇಷನ್ ಸೊ ಮತ್ತು ನಮ್ಮ ಚಾನಲ್ ಸಂಪೂರ್ಣ ಉಚಿತ ಇದಕ್ಕೆ ನೀವು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡಬೇಕಾಗಿಲ್ಲ ಇನ್ನೇಕೆ ತಡ ಈಗಲೇ ಸಬ್ಸ್ಕ್ರೈಬ್ ಆಗಿ ಸೊ ನಾನಿವತ್ತು ನಿಮಗೆ ಎಸ್ ಎಲ್ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಎಸ್ ಎಲ್ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಟೈಮ್ ಟೇಬಲ್ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಬಟ್ ಫೀಸ್ ಸ್ಟ್ರಕ್ಚರ್ ಡಿಸೈಡ್ ಆಗಿದೆ ಅದ್ರ ಬಗ್ಗೆ ನಾನಿವತ್ತು ಮಾಹಿತಿ ಕೊಡ್ತೀನಿ ಈ ವರ್ಷ ಒಂದು ಹೊಸ ರೂಲ್ಸ್ ಬಂದಿದೆ ಬಿಕಾಸ್ ಆಫ್ COVID-19 ಈಗ ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಕೆಲವ್ರಿಗೆ ಫ್ರೆಷರ್ಸ್ ಅಂತ ಮೆನ್ಷನ್ ಆಗುತ್ತೆ ಕೆಲವ್ರಿಗೆ ಅಟೆಂಪ್ಟ್ ಅಂತ ಮೆನ್ಷನ್ ಆಗುತ್ತೆ ಅದು ಹೇಗೆ ಅಂತ ಈಗ ನೋಡೋಣ ಲೆಟ್ ಅಸ್ ಸ್ಟಾರ್ಟ್ ಪಾಯಿಂಟ್ ನಂಬರ್ 1 ಏನಾದರೂ ನೀವು ಆನ್ಲೈನ್ ಎಕ್ಸಾಮ್ಗೆ ಆಬ್ಸೆಂಟ್ ಆಗಿದ್ದರೆ ಅದು ಯಾವುದಾದ್ರೂ ಕಾರಣ ಇರಲಿ ಕೋವಿಡ್ ಆಗಲಿ ಅಥವಾ ಆಪರೇಷನ್ ಆಗಲಿ ಹುಷಾರಿರಲಿಲ್ಲ ಬಸ್ ಫೆಸಿಲಿಟೀಸ್ ಇರಲಿಲ್ಲ ವಾಟ್ ಎವರ್ ದಿ ರೀಸನ್ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಆಗಲೇ ಇಲ್ಲ ಸೊ ಯಾವುದೇ ಪ್ರಾಬ್ಲಮ್ ಇದ್ದರೂ ನೋ ಪ್ರಾಬ್ಲಮ್ ಅವರು ಈಗ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಬರೆದ್ರೆ ಅವರ ಮಾರ್ಕ್ಸ್ ಕಾರ್ಡಲ್ಲಿ ಫ್ರೆಷರ್ಸ್ ಅಂತ ಮೆನ್ಷನ್ ಆಗುತ್ತೆ ಸೊ ಪಾಯಿಂಟ್ ನಂಬರ್ 2 ಕೆಲವು ಮಕ್ಕಳು 4 ಸಬ್ಜೆಕ್ಟ್ಗೆ ಪ್ರೆಸೆಂಟ್ ಆಗಿದ್ದರು ಇನ್ನು 2 ಸಬ್ಜೆಕ್ಟ್ಗೆ ಅಬ್ಸೆಂಟ್ ಆಗಿದ್ರು ಅಂದರೆ ಎಲ್ಲ ಸಬ್ಜೆಕ್ಟ್ಗೂ ಎಕ್ಸಾಮ್ನ ಬರೆದಲ್ಲೇ ಕೆಲವಕ್ಕೆ ಬರೆದು ಕೆಲವಕ್ಕೆ ಬರೆದಲ್ಲೇ ಇದ್ದರೂ ಅವರು ಈಗ ಸಪ್ಲಿಮೆಂಟ್ರಿ ಎಕ್ಸಾಮ್ನ ತಗೊಂಡ್ರೆ ಅವರ ಮಾರ್ಕ್ಸ್ ಕಾರ್ಡಲ್ಲೂ ಫ್ರೆಷರ್ಸ್ ಅಂತ ಮೆನ್ಷನ್ ಆಗುತ್ತೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೀವು ಆನ್ಲೈನ್ ಎಕ್ಸಾಮ್ಗೆ ಆಬ್ಸೆಂಟ್ ಆಗಿದ್ರಿ ಸೊ ಈಗ ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ನ ತಗೋತೀರಾ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಪಾಸ್ ಆದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಯು ಆರ್ ಫ್ರೆಷರ್ಸ್ ಅಂತ ಮೆನ್ಷನ್ ಆಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಜಸ್ಟ್ ಒಂದು ಸಿಂಪಲ್ ವೇ ನಿಮ್ಮ ಪೇರೆಂಟ್ಸ್ ಹತ್ರ ಒಂದು ಲೆಟರ್ ಬರೆಸ್ಕೊಬೇಕು ಆ ಲೆಟರ್ನ ನಿಮ್ಮ ಶಾಲೆಯಲ್ಲಿ ಹೋಗಿ ಸಬ್ಮಿಟ್ ಮಾಡಿ ಅಲ್ಲಿಗೆ ನಿಮ್ಮ ಹೆಸರು ನಮೂದಾಗುತ್ತೆ ನೀವು ಪಾಸ್ ಆದರೆ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಪಾಸ್ ಆದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಫ್ರೆಷರ್ಸ್ ಅಂತ ರಿಜಿಸ್ಟರ್ ಆಗುತ್ತೆ ನೆಕ್ಸ್ಟು ಪಾಯಿಂಟ್ ನಂಬರ್ 4 ನೀವೇನಾದರೂ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಈಗ ಅಂದರೆ ಸೆಪ್ಟೆಂಬರ್ ಎಕ್ಸಾಮ್ ಬರೆದಲ್ಲೇ ನೀವು ನೆಕ್ಸ್ಟು ಆನ್ಯಲ್ ಎಕ್ಸಾಮ್ ಅಂದರೆ ಮಾರ್ಚ್ ಆರ್ ಏಪ್ರಿಲ್ ಕಂಡಕ್ಟ್ ಮಾಡಿದಾಗ ಎಕ್ಸಾಮ್ನ ಬರೆದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಆಗ ಫ್ರೆಷರ್ಸ್ ಅಂತ ಮೆನ್ಷನ್ ಆಗಲ್ಲ ಆಗ ಸಪ್ಲಿಮೆಂಟ್ರಿ ಅಂತ ಮೆನ್ಷನ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಫ್ರೆಷರ್ಸ್ ಅಂತ ಬೇಕು ಅಂದರೆ ನೀವು ಈಗ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡಕ್ಟ್ ಮಾಡೋ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರಲೇಬೇಕು ಸೊ ಪಾಯಿಂಟ್ ನಂಬರ್ 5 ನೀವು ಜುಲೈನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ 6 ಸಬ್ಜೆಕ್ಟ್ನ ತೊಗೊಂಡಿದ್ರಿ ಅಂದರೆ 6 ಸಬ್ಜೆಕ್ಟ್ಗೂ ಪ್ರೆಸೆಂಟ್ ಆಗಿದ್ರಿ ಸೊ ಈಗ ಅಲ್ಲಿ ಫೇಲ್ ಆಗಿದ್ದೀರಾ ಏನಾದರೂ ನೀವೀಗ ಸಪ್ಲಿಮೆಂಟ್ರಿ ಎಕ್ಸಾಮ್ ತೊಗೊಂಡ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಫ್ರೆಷರ್ಸ್ ಅಂತ ಮೆನ್ಷನ್ ಆಗಿಲ್ಲ ಸಪ್ಲಿಮೆಂಟ್ರಿ ಅಂತಲೇ ಮೆನ್ಷನ್ ಆಗುತ್ತೆ ನೆಕ್ಸ್ಟು ಫೀಸ್ ಸ್ಟ್ರಕ್ಚರ್ ಒಂದು ವಿಷಯಕ್ಕೆ 320 320 ರುಪೀಸ್ ಎರಡು ವಿಷಯಕ್ಕೆ 386 386 ಮೂರು ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ 520 ರುಪೀಸ್ 520 ರೂಪಾಯಿನ ಕಟ್ಟಬೇಕು ಕೆಲವು ಮಕ್ಕಳಿಗೆ ಫೀಸನ್ನು ಕಟ್ಟುವಾಗಿಲ್ಲ ಅಂದರೆ ಫೀಸಿಂದ ವಿನಾಯಿತಿ ಕೊಡಲಾಗಿದೆ ಯಾರಿಗೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ 1 ಅಂದರೆ ಎಸ್ ಸಿ ಎಸ್ ಟಿ ಆ್ಯಂಡ್ ಕ್ಯಾಟಗರಿ 1 ಸ್ಟೂಡೆಂಟ್ಸು ಯಾವುದೇ ರೀತಿ ಫೀಸನ್ನು ಪೇ ಮಾಡಬೇಕಾಗಿಲ್ಲ ಮತ್ತು ಸೊ ಯಾರು ಆನ್ಲೈನ್ ಎಕ್ಸಾಮ್ಗೆ ಅಂದರೆ ಜುಲೈ ತಿಂಗಳಲ್ಲಿ ನಡೆದ ಎಕ್ಸಾಮ್ಗೆ ಆಬ್ಸೆಂಟ್ ಆಗಿದ್ದರೋ ಅವರು ಅಷ್ಟೇ ಯಾವುದೇ ರೀತಿ ಫೀಸನ್ನು ಪೇ ಮಾಡಬೇಕಾಗಿಲ್ಲ ಜಸ್ಟ್ ನಿಮ್ಮ ಸ್ಕೂಲ್ಗೆ ಹೋಗಿ ಅಲ್ಲಿ ನಾವು ಎಕ್ಸಾಮ್ನ ತಗೋತಿದ್ದೀವಿ ಅಂತ ಎಂಟ್ರಿ ಮಾಡಿಸಿದ್ರೆ ಸಾಕು ನೀವು ಮತ್ತೆ ಯಾವುದೇ ರೀತಿ ಫೀಸನ್ನು ಪೇ ಮಾಡಬೇಕಾಗಿಲ್ಲ ನೆಕ್ಸ್ಟು ಫೀಸ್ ಪೇ ಮಾಡೋ ಡೇಟ್ August 11th August 20th ಒಳಗಡೆ ನೀವು ಫೀಸನ್ನು ಪೇ ಮಾಡ್ಬೋದು ವಿತೌಟ್ ಎನಿ ಫೈನ್